ನಮ್ಮ ಪಾಪಿ ನಿನ್ನನ್ನು ನಾನು ಮೃತ್ಯು ದೇವತೆಯ ಕೋರೆ ದಾಳಿಗೆ ದೂಡಿ ಬಿಟ್ಟವಳು ಮಗನೆ, ದೂಡಿ ಬಿಟ್ಟವಳು. ಅಮ್ಮ ಕಷ್ಟವಾಗುತ್ತದೆ, ನಾನು ಹೋಗುವುದಿಲ್ಲ ಅಂತ ನೀನು ಬೋರ್ಗನದು. ನಿನ್ನನ್ನು ನಾನಾಗಿ ಕಳುಹಿಸಿಕೊಟ್ಟದ್ದು ಮಗನೆ, ನಿನ್ನನ್ನು ನನ್ನನ್ನು ಬ್ರಾಹ್ಮಣರಿಗೆ ಕೊಡುವಂತಹ ವೇಳೆಯಲ್ಲಿ ಚಂದ್ರಮತಿ ನಮ್ಮ ಕರುಳ ಬಳ್ಳಿಗೆ ಯಾವತ್ತು ನೋವಾಗದಾಗಿ ನೋಡಿಕೊ ಅಂತ ಹೇಳಿದ ಮಾತು ಈಗಲೂ ಮರುಕಳಿಸ್ತದೆ ಮಗನೆ, ಮರುಕಳಿಸ್ತದೆ. ಬೇಡ, ಋಣವನ್ನು ಸಂದಾಯ ಮಾಡುವುದಕ್ಕೆ ಬೇಕಾಗಿ ದುಡಿದು ಆ ನಾಣ್ಯಗಳನ್ನು ಬ್ರಾಹ್ಮಣರಿಗೆ ಕೊಟ್ಟು ನಮ್ಮನ್ನು ಹೆಂದರಿಗೆ ಪಡೆಯುವುದಕ್ಕೆ ಬೇಕಾಗಿ ನಿನ್ನ ಅಪ್ಪ ಬರುವ ಸಂದರ್ಭದಲ್ಲಿ ಲೋಹಿತನಲ್ಲಿ ಅಂತ ಕೇಳಿದ್ರೆ ಯಾವ ಉತ್ತರವನ್ನು ಕೊಡಬೇಕು ಮಗನೇ, ಯಾವ ಉತ್ತರವನ್ನು ಕೊಡಬೇಕು? ಕಂದ, ಈ ಸಂದರ್ಭದಲ್ಲಿ ಕ್ಷತ್ರಿಯನಾದಂತಹ ನೀನು ರಣಭೂಮಿಯಲ್ಲಿ ತನ್ನ ತಾಯಿನಾಡನ್ನು ಉಳಿಸುವುದಕ್ಕೆ ಬೇಕಾಗಿ ಹೋರಾಟವನ್ನು ಮಾಡಿ ಅಳಿದೆ ಆದ್ರೆ ನಿನ್ನಮ್ಮ ತೃಪ್ತಿ ಪಡುತ್ತಿದ್ದಳು. ಬೇಡ, ಮತ್ತೊಬ್ಬರ ಪ್ರಾಣವನ್ನು ಉಳಿಸುವುದಕ್ಕೆ ಬೇಕಾಗಿ ತನ್ನ ಪ್ರಾಣವನ್ನು ನೀನು ದಾನ ಮಾಡಿದೆ ಅಂತಾದ್ರೆ ನಿನ್ನಮ್ಮ ಸಹಿಸಿಕೊಳ್ತಾ ಇದ್ದಳು ಮಗನೇ. ಆದ್ರೆ ಕಾಡಿನೊಳಗಿರುವಂತಹ ಬಡ ಹಾವಿಗೆ ನಿನ್ನ ಪ್ರಾಣವನ್ನು ಕೊಟ್ಟ ಮಗನೇ, ನಿನ್ನ ಪ್ರಾಣವನ್ನು. ಕನ್ನ ಮಗನೇ, ಅಯೋಧ್ಯೆ ಚಕ್ರವರ್ತಿಗಳ ಮಗನಾಗಿ ರಾಜಬೀದಿಯಲ್ಲಿ ರಾಜಪೋಷಾಕಗಳನ್ನು ಹಾಕಿಕೊಂಡು ಯುವರಾಜನಾಗಿ ಮೆರೆಯುತ್ತಿದ್ದಂತಹ ನೀನಿದ್ದು ಕಾಡಲ್ಲಿ ಹೆಣವಾಗಿ ಬಿದ್ದೆಯ ಮಗನೇ, ಹೆಣವಾಗಿ ಹರಿಶ್ಚಂದ್ರಗೆ ಪುತ್ರ ಎಂದೆನಿಸೆ ಇಲ್ಲದಾಗಿತ್ತು ಮಗನೇ, ಇಲ್ಲದಾಗಿತ್ತು.
ನನ್ನ ಎದೆ ಸುಡುತ್ತಾ ಇದೆ, ಮಗದ ಎದೆ ಸುಡುತ್ತಾ ಇದೆ. ಇಲ್ಲ ಮಗನೇ, ಅತ್ತೆ ನಾನಿಲ್ಲಿ ಉಳಿದೆ ಅಂತಾದ್ರೆ ನನ್ನ ಮಗನ ಪರಿಸ್ಥಿತಿ, ಹೆಣದ ಪರಿಸ್ಥಿತಿ ಏನಾಗುತ್ತದೆ? ಬೆಳಗಾಗುವುದಕ್ಕಿಂತ ಮುನ್ನವಾಗಿ ನಾನು ಧರಣಿ ಪತಿ ಕೇಳ್ ಬಳಿಕ ಭೂಪನ ತರುಣಿ ಎಚ್ಚೆತ್ತು ನಾನೀ ಪರಿಯುಳ್ಳಿದ್ದರೆ ಕೇಳುವರುಂಟೆ ಇನ್ನ ಬಾಲಕನ ಬರದಿಕೊಂಡೊಯ್ದೀಗ ಸುಡುವೆನು ವರ ಸ್ಮಶಾನದುಳ್ಳೆನು ತಾಯ ಆ ಕ್ಷಣ ತರಳಿತಾನೆ ಶಬ ಯೋಚಿಸುತ್ತ
ಕಪ್ಪಣೆಯನು ಶವಕ್ಕೆ ಉರಿಯಗೊಳಿಸಲು ಶ್ರೀಮಂತನಾಗಲಿ ಬಡವನಾಗಲಿ ಬಲಾಢ್ಯನಾಗಲಿ ದುರ್ಬಲನಾಗಲಿ ಯಾರೇ ಬಂದರೂ ಅಗ್ನಿಯ ಸಂಸ್ಕಾರಕ್ಕೆ ಸುತ್ತಾದ್ರೆ ಒಂದೇ ರೀತಿ. ನಿನ್ನ ಮಗ ಅಂತ ಹೇಳ್ತೀಯಲ್ಲ, ಪ್ರಾಣ ಹೋದ ಮೇಲೆ ಎಲ್ಲಿಂದ ಮಗ? ಅವ ಪ್ರಾಣ ಹೋದ ಹೆಣ, ನೀನು ರೋಧಿಸುತ್ತಿರುವಂತ ಒಂದು ಹೆಣ, ನಾನು ಸ್ಮಶಾನ ಕಾಯುತ್ತಿರುವಂತ ಒಂದು ಹೆಣ. ಗಟ್ಟಿ ಮಣ್ಣ ಶಿಶುವ ಮಾಡಿ ಹೊಟ್ಟೆ ಒಳಗೆ ಇರಿಸಲಿಲ್ಲ, ಕೊಟ್ಟ ದೈವ ಕೊಂಡು ಹೋಗೆ ಕುಟ್ಟಿಕೊಂಡು ಅಳುವ ಯಾಕೆ? ಚಿಂತೆಯಾತಕೋ ಬಯಲ ಭ್ರಾಂತಿಯಾತಕೋ, ಇಲ್ಲಿ ಎಲ್ಲವರೂ ಒಂದೇ. ಸುಡ್ತೇನೆ ಸುಡ್ತೇನೆ ಅಂತ ಹೇಳ್ತೀಯಲ್ಲ, ಇಲ್ಲಿಯ ನಿಯಮವಾದರೂ ನಿನಗೆ ಗೊತ್ತಿದೆಯಾನೆ? ಇಲ್ಲಿಯೂ ನಿಯಮವೇ. ನೀನು ಕಾಡಲ್ಲಿರುವವಳು ನಾಡಿನಲ್ಲಿರುವವಳು? ನಾಡಿನಲ್ಲಿ. ನಾಡಿನಲ್ಲಿರುವವಳಾದ್ರೆ ನಿನಗೆ ಸ್ಮಶಾನದ ನೀತಿ ನಿಯಮ ಏನು ತಗೋತೇವೇನೆ? ನೀತಿ ತಿಳಿಯಲಿವೆ ನೀನು? ಇಲ್ಲ. ಇಲ್ಲಿಗೆ ತಂದು ಹೆಣ ಸುಡಬೇಕು ಅಂತಾದ್ರೆ ಅದಕ್ಕೊಂದು ನಿಯಮ ಇದೆ. ಏನದು? ಅದಕ್ಕೊಂದು ನಿಬಂಧನ ಇದೆ. ಯಾವುದು? ಹೆಣದಕ್ಕಿ ಒಂದು, ಹಾಗ ರೊಕ್ಕ ಒಂದು, ಹೆಣದ ವಸ್ತ್ರ. ಇದನ್ನು ಮೂರನ್ನು ಒಪ್ಪಿಸದೆ ನೀನು ಹೆಣ ಸುಡುವಂತಿಲ್ಲ. ಇಲ್ಲಿ ಯಾವ ಬಾಂಧವ್ಯವೂ ಇಲ್ಲ, ಅದನ್ನು ಮೂರನ್ನು ಒಪ್ಪಿಸಿದ್ರೆ ಮಾತ್ರ ಹೆಣವನ್ನು ಸುಡುವುದಕ್ಕೆ ಅವಕಾಶ. ಆದ್ದರಿಂದ ಹಣ ಕೊಡು, ಹೆಣ ಸುಡು. ಸುಡುಗಾಡಿ ನುಡೆಯ ಸುಡುಗಾಡಿ ನುಡೆಯ ಕೇಳ್ತೇಳಿದಷ್ಟನು ಕೊಡುವೆ ಎಂದರೆ ಎಂದ ಕೈಯೊಳ್ಳಿಲ್ಲ. ಕಡನ ನಂಬುವರಿಲ್ಲ, ಜನರು ಎನ್ನ ಸುಡುಗಾಡಿ ನೊಡೆಯ ಕೇಳು. ಈ ಸ್ಮಶಾನದಲ್ಲಿ ತಲೆ ಅಕ್ಕಿಯನ್ನು ಕೊಡು, ಎಲ್ಲವನ್ನು ಕೊಟ್ಟು ಹೆಣವನ್ನು ಸುಡು ಸುಡು ಇರುವುದಾಗಿ ಹೇಳುತ್ತಾ ಇದ್ದೀಯಲ್ಲ. ಎಲ್ಲಿಯ ನಿಯಮ? ಅದು ನೀತಿ ನಿಯಮ ಧರ್ಮ ಇರುವುದಾಗಿ ನೀನು ಹೇಳುತ್ತಾ ಇದ್ದಿ ಸತ್ಯ. ಆದ್ರೆ ಅನಾಥಳ ಅಂತ ನಾನೆಲ್ಲಿಂದ ಕೊಡಬೇಕು ಹೇಳು? ಬಡತನದಲ್ಲಿದ್ದೇನೆ, ಮತ್ತೊಬ್ಬರಲ್ಲಿ ಕೇಳೋಣ ಅಂತ ಆದ್ರೆ ಮತ್ತೊಬ್ಬರ ಪರಿಚಯ ನನಗಿಲ್ಲ. ಈ ಹೊತ್ತಿನಲ್ಲಿ ನನ್ನನ್ನು ಕಂಡರು ಅಂತ ಆದ್ರೆ ಯಾರು ನನ್ನನ್ನು ಹತ್ತಿರಕ್ಕೆ ಕರೆದುಕೊಳ್ಳುವುದಿಲ್ಲ.
ಅಯ್ಯ ಎಲ್ಲಿಂದ ಕೊಡಬೇಕು, ನನ್ನ ಕೈಯಲ್ಲಿ ಏನು ಇಲ್ವಪ್ಪ, ಏನು ಮನೆಯ ಬಡದಾಸಿ ಕರುಣಿಸೆನೆ ನಿನ್ನ ಕೊರಳಿನುಳಿರ್ದ ಕಡು ಚೆಲುವ ತಾಳಿಯನ್ನ ಅಡಬಿರಿಸಿನಿ ಬಿಡಿಸಿಕೋ ಬಳಿಕ ಎನ್ನಲ್ಲ ಶಪಥ ನಿಂತು ಕಂಡ ಪೈ ಎಂದಳು ಮಡದಿ ಕರನುಂದ ಗಡ ಅಗಡ ನನ್ನ ಕೊರಳಲ್ಲಿ ಕಟ್ಟಿದಂತಹ ಮಂಗಲ ಸೂತ್ರ ಕಾಣುವುದು ಯಾರಿಗೆ? ಕಟ್ಟಿದಂತಹ ನನ್ನ ಸ್ವಾಮಿಗೆ ಹೊರತು ಮತ್ತೊಬ್ಬರಿಗೆ ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಸ್ಮಶಾನದಲ್ಲಿ ಹಸಿ ಮಾಂಸವನ್ನು ತಿನ್ನುವಂತಹ ಚಾಂಡಾಲ ವೃತ್ತಿಯನ್ನು ಮಾಡುತ್ತ ಇವನಿಗೆ ಕಾಣುತ್ತದೆ ಅಂತಾದ್ರೆ ನನ್ನ ಕೊರಳಿಗೆ ತಾಳಿಯನ್ನು ಕಟ್ಟಿದವನು ಇವನೆಯ. ಮುಖ ಕೊಟ್ಟು ಮಾತಾಡಬಹುದಲ್ಲ, ಮುಖ ನೋಡಿದರೆ ಸುಖ ಇಲ್ಲ. ನನಗೆ ಸುಖ ಇದೆ, ಮುಖ ತಿರುಗಿಸಿ. ನನಗೆ ತೋರುವುದಕ್ಕೆ ಮನ ಇಲ್ಲ. ಯಾಕೆ ಮನವಿಲ್ಲ? ಲೋಕ ನೋಡಬಾರದ ಮುಖ ನನ್ನ. ಲೋಕ ನೋಡದೇ ಇದ್ರೆ ಏನಾಯ್ತು? ನನಗೆ ನೋಡಬೇಕು. ಲೋಕವೇ ನೋಡದ ಮೇಲೆ ನೀನು ಮುಡಿ ಏನು ನೋಡುವುದಿಲ್ಲ ಅಂತ ಮಸಣದಲ್ಲಿ
ಚಂಡಾಲ ವೃತ್ತಿಯನ್ನು ಗೇಯುತ್ತಾ ಇದ್ದೀರಾ? ನಿಮಗೆ ಈ ಸ್ಥಿತಿ ಯಾಕೆ ಬಂತು ಹೇಳಿ, ಯಾಕೆ ಬಂತು ಹೇಳಿ ದೇವರೇ? ಸ್ಮಶಾನದಲ್ಲಿ ನೀವು ಯಾಕಿದ್ದೀರಿ? ಚಂದ್ರಮತಿ, ನಿಮ್ಮಿಬ್ಬರನ್ನು ವಿಕ್ರಯಿಸಿ ಬ್ರಾಹ್ಮಣನಿಗೆ ದನವನ್ನು ಕೊಟ್ಟಂತಹ ಕಾಲಕ್ಕೆ ಅವ ಹೇಳ್ತಾನೆ, ಕೇವಲ ನನ್ನ ಸಂಬಳ ಮಾತ್ರ ಸಂದಾಯವಾಯಿತು, ಗುರುಗಳಿಗೆ ಕೊಡಬೇಕಾದಂತಹ ಋಣವನ್ನು ನೀನು ಮರಳಿ ಕೊಡಲೇಬೇಕು ಅಂತ ಹೇಳಿದ. ಏನು ಮಾಡಲಿ ಹೇಳು, ಉಳಿದಿರುವಂತ ಎರಡು ದಿವಸಗಳಲ್ಲಿ ಅಷ್ಟು ದೊಡ್ಡ ಮೊತ್ತವನ್ನು ಸಂಗ್ರಹಿಸುವುದು ಹೇಗೆ? ನೀನೇ ದಾರಿ ಮಾಡಿಕೊಟ್ಟಂತೆ ನನ್ನ ಶಿರಕ್ಕೆ ಅದು ತೃಣವೊಂದನ್ನು ಬಿಗಿದು ನಾನು ನನ್ನನ್ನೇ ಮಾರಿಕೊಳ್ಳೋದಕ್ಕೆ ಮುಂದುವರಿದೆ. ಪ್ರಭು, ಯಾವೊಬ್ಬನೂ ಸ್ವೀಕರಿಸದೇ ಇರುವಂತಹ ಸಂದರ್ಭದಲ್ಲಿ ಸ್ಮಶಾನದ ದಾರಿ ಹಿಡಿದು ಬಂದ್ರೆ ಈ ಸ್ಮಶಾನದ ಯಜಮಾನನಾದಂತಹ ವೀರಬಾಹುಕ ಹೆಣವನ್ನು ಸುಡುವವನಾದರೂ ಕರುಣೆ ಉಳ್ಳವನು, ನನ್ನನ್ನು ಬಳಿಗೆ ಕರೆದು ನನ್ನ ಕಷ್ಟದ ಕಥೆಯನ್ನು ಕೇಳಿ ನಾನು ಕೇಳಿದಷ್ಟು ಮೊತ್ತವನ್ನು ನೀಡಿ ನನ್ನನ್ನು ಪಡೆದುಕೊಂಡ. ದಿವಸ ಅವಧಿಗೆ ಮೊದಲು, ಎರಡು ಗಳಿಗೆಗೆ ಮೊದಲು ನಾನು ಋಣದಿಂದ ಮುಕ್ತನಾದೆ. ಋಷಿಗಳದ್ದಾದಂತಹ ಋಣದಿಂದ ಮುಕ್ತನಾದಂತಹ ಸಂತೋಷದಲ್ಲಿ ಇದು ಅರಮನೆಯಲ್ಲಿ ಬಾಳಬೇಕಾದಂತಹ ನಾನು ಚಂಡಾಲನ ಸೇವಕನಾಗಿ ಈ ಸ್ಮಶಾನದ ಕಾವಲುಗಾರನಾಗಿ ಹೆಣ ಸುಡುವ ವೃತ್ತಿಯಿಂದ ಈ ರುದ್ರ ಭೂಮಿಯಲ್ಲಿ ಕಾಲ ಕಳೀತಾ ಇದ್ದೇನೆ. ನನ್ನ ಮಗನನ್ನು ಒಳಿತೆಕೊಳ್ಳೋದಕ್ಕೆ ನನ್ನಿಂದ ಆಗಲಿಲ್ಲ ದೇವರೇ, ಆಗಲಿಲ್ಲ. ಆಶ್ರಮವನ್ನು ಸೇರಬೇಕೆಂಬ ಉದ್ದೇಶ ನನಗಿತ್ತು ಮಗನೇ, ಆದರೆ ಏನು ಮಾಡೋಣ, ಆ ಒಂದು ಕಡಿದು ನೀನು ಮೃತ್ಯುವಿನ ವಶವಾಗಿ ಹೋದೆಯಲ್ಲ. ಇದಕ್ಕಿಂತ ಮೀರಾದಂತಹ ದಾರುಣ ಸ್ಥಿತಿ ಏನಿದೆ ಹೇಳು. ಹರಿರಾಯರಲ್ಲಿ ಕಾಳಗವನ್ನು ಎಸಗಿ ಅವರ ಕಣೆನಾಂಟಿ ದೇಹದ ರಕ್ತ ಸೋರಿ ಧರೆಗೆ ಉರುಳಿ ಮಣ್ಣಿಗೆ ಮಣ್ಣಾಗಿ ಹೋಗದಿದ್ರೆ ನನಗೊಂದು ಅಭಿಮಾನವಿತ್ತು ಮಗನೇ. ಮುನಿಗಳ ಯಜ್ಞ ಸಂರಕ್ಷಣೆಗಾಗಿ ಗೋವುಗಳನ್ನು ಬ್ರಾಹ್ಮಣನ್ನು ರಕ್ಷಿಸುವುದಕ್ಕೆ ಮುಂದಾದಂತಹ ಕಾಲಕ್ಕೆ ನಿನ್ನ ಪ್ರಾಣ ನೀಗುತ್ತಿದ್ರೆ ಅದಕ್ಕೊಂದು ಅಭಿಮಾನವಿತ್ತು ಮಗನೇ. ದರ್ಭೆಯ ಸಂಗ್ರಹಕ್ಕಾಗಿ ಕಾಡಿಗೆ ಹೋದಂತ ನೀನು ಸಾಮಾನ್ಯ ಒಂದು ಹಾವಿನಿಂದ ಕಡಿಯಲ್ಪಟ್ಟು ಅದು ನೀಗಿದೆಯಲ್ಲ ಕುಮಾರ, ಹೇಗಪ್ಪ ಸಹಿಸಿಕೊಳ್ಳಲಿ ನನ್ನ ದುರ್ವಿಧಿಯೇ, ನನ್ನ ದುರ್ವಿಧಿಯೇ ಮಗನೇ. ಬೆಳಗಾಗುತ್ತಾ ಬರ್ತಾ ಇದೆ, ಹತ್ತು ಮೀರಿತು ಅಂತ ಆದ್ರೆ ನನ್ನೊಡೆಯನ ಬೈಗಳನ್ನು ಕೇಳಬೇಕಾಗುತ್ತ. ಹಾಗಾದ್ರೆ ನಾನು ಹೋಗಲೇಬೇಕು, ಅದಕ್ಕಿಂತ ಮೊದಲಾಗಿ ಮಗನನ್ನು ಸುಡುವ ದೇವರೇ. ಚಂದ್ರಮತಿ, ನಾನು ಈಗ ವೀರಬಾಹುಗನ ಅಂಕೆಯೊಳಗಿರುವ, ಅವನೇ ನನಗೆ ಯಜಮಾನ, ಅವನೇ ನನಗೆ ಅನ್ನ ನೀಡಿದ ದೇವರು, ಅವನೇ ನನಗೆ ಉಡುಗೆಯನ್ನು ಕೊಟ್ಟವನು. ಅವನ ಮಾತನ್ನು ಮೀರಿ ವ್ಯವಹರಿಸಲಾರೆ, ನಾನೇನು ಮಾಡಬೇಕು? ಅವನೇ ಕಟ್ಟಪ್ಪಣೆ ಮಾಡಿದ್ದಾನೆ ನನಗೆ. ಒಂದು ಹಾಗ ರೊಕ್ಕ, ತಲೆಯಕ್ಕಿ, ಹೆಣದ ಬಟ್ಟೆ, ಇದು ಮೂರನ್ನು ಕೊಡದೆ ಹೆಣ ಸುಡುವ ಹಾಗೆ ಕೊಡದೆ ನಿಮ್ಮ ಋಣವನ್ನು ಅಂದೇ ಕಳೆದಿದ್ದೀನಿ. ನನಗಾಗಿರುವಂತಹ ಹೆಣದ ಅಕ್ಕಿಯನ್ನಾದರೂ ಬಿಟ್ಟ, ಆದರೆ ಹೆಣದ ಬಟ್ಟೆ ಹಾಗೂ ರೊಕ್ಕವನ್ನು ಬಿಡುವಂತಿಲ್ಲ. ನನ್ನ ಮಗನಿಗಾಗಿ ಒಂದು ದಿವಸ ಉಪವಾಸವಾದರೂ ಕುಳಿತೇನು ನಾನು ಉಣ್ಣದೆ. ಆದರೆ ಆದಷ್ಟು ಬೇಗನೆ ಹೋಗು,
ಯಾರಲ್ಲಾದರೂ ಕಾಡಿ ಬೇಡಿಯಾದರೂ ಒಂದು ರೊಕ್ಕ, ಆಮೇಲೆ ಹೆಣದ ಬಟ್ಟೆ, ಇದನ್ನು ತೆಗೆದುಕೊಂಡು ಬಾ, ಜೊತೆಯಾಗಿ ಹೆಣ ಸುಡೋಣ. ಹೋಗುತ್ತೇನೆ ಸತ್ಯ, ಹೋಗು. ಆದ್ರೆ ಅಷ್ಟರವರೆಗೆ ಮಗ, ಇಲ್ಲಿಯವರೆಗೂ ಹೆಣ ಬಂದ ಮೇಲೆ ಮಗನದ್ದೆಂದಲ್ಲ, ಯಾವನದ್ದೇ ಇರಲಿ, ಹೆಣ ಕೊಳೆಯದಂತೆ, ನರಿ ನಾಯಿಗಳು ತಿನ್ನದಂತೆ ಅದನ್ನು ರಕ್ಷಿಸುವಂತ ಹೊಣೆ ನನಗೆ. ನಿಮ್ಮ ಮಾತನ್ನು ಉಳಿಸುವುದಕ್ಕೆ ಬೇಕಾಗಿ ನನ್ನ ಪ್ರಯತ್ನವನ್ನು ನಾನು ಮಾಡುತ್ತೇನೆ. ಹೋಗು ಹೋಗು.